ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಸ್ಮಾರ್ಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಚಾನಲ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ದೀಪಾವಳಿಗೋಸ್ಕರ ತುಂಬಾ ಜನ ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ. ಆ ಒಂದು ಸ್ಪೆಷಲ್ಗೋಸ್ಕರ ನಾನು ಒಂದು ಕಡಿಮೆ ಟೈಮ್ ಅಲ್ಲಿ ಯಾವ ರೀತಿ ಒಂದು ಸೂಪರ್ ಆಗಿರೋ ಸ್ವೀಟ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡಂತಾರು, ಇಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಅಂತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್. ಇವತ್ತು ನಾನು ಕಾಜಾ ಸ್ವೀಟ್ ಮಾಡೋದಕ್ಕೆ ಮೊದಲಿಗೆ 2 ಕಪ್ ಅಷ್ಟು ಮೈದಾ ಫ್ಲೋರ್ನ ತಗೊಂಡಿದ್ದೀನಿ. ಅದಕ್ಕೀಗ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿದ್ದಾದ್ಮೇಲೆ ಅದೆಲ್ಲ ರೀತಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಕಲಸ್ಕೊಳ್ಳೋಣ. ಅದ್ರ ಜೊತೆಗೀಗ ನಾನು ತುಪ್ಪನೂ ಸೇರಿಸ್ತಾ ಇದ್ದೀನಿ. ತುಪ್ಪನ ಚೆನ್ನಾಗಿ ಕಾಯಿಸ್ಕೊಂಡು ತಗೊಳ್ಳಿ, ಯಾಕಂದರೆ ಗಟ್ಟಿಯಾಗಿದ್ದರೆ ಮಿಶ್ರಣ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಂಡು ಕಲಸ್ಕೊಳ್ಳೋಣ. ಇದನ್ನ ನೀವು ಸ್ವೀಟ್ಸ್ಗೆ ಎಷ್ಟಕ್ಕೆಷ್ಟು ತುಪ್ಪನ ಸೇರಿಸ್ತೀರೋ ಅಷ್ಟಕ್ಕಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ರಿಚ್ ಟೇಸ್ಟ್ ಕೊಡುತ್ತೆ ತುಪ್ಪ. ಆದ್ದರಿಂದ ತುಪ್ಪನ ನೀವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ತುಪ್ಪ ಇಷ್ಟ ಆಗದಿರೋದು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ತುಪ್ಪನ ಸೇರಿಸ್ಕೊಳ್ಳಿ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಬಿಡೋಣ. ತುಪ್ಪದ ಜೊತೆಗೆ ಚೆನ್ನಾಗಿ ಕಲಸಿದ್ದಾದಮೇಲೆ ನಾವು ಅದ್ರ ಜೊತೆಗೆ ನೀರು ಸೇರಿಸ್ಕೊಳ್ಳೋಣ. ನೀರನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಈ ಸ್ವೀಟ್ ಮಾಡೋಕ್ಕೆ ನಾವೊಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಇಲ್ದಿರ, ಒಂದು ಮೀಡಿಯಂ ಅದರಲ್ಲಿ ಕಲಿಸ್ಕೊಳ್ಳೋಣ. ನೀವು ನಾರ್ಮಲಾಗಿ ಚಪಾತಿ ಹಿಟ್ಟಿಗೆ ಕಲಿಸ್ತೀರಲ್ಲ ಆ ರೀತಿ ಇದ್ದರೆ ಕೂಡ ಸಾಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ, ಯಾಕೆಂದರೆ ಈ ರೀತಿ ಸ್ವೀಟ್ಸ್ ಮಾಡಬೇಕಂದ್ರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೇ ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲದ್ರೆ ಚೆನ್ನಾಗಿ ಬರುತ್ತೆ. ಈಗ ಇದು 20 ನಿಮಿಷ ಎತ್ತಿಡೋಣ, ಅಷ್ಟರಲ್ಲಿ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಈಗ ಶುಗರ್ ಸಿರಪ್ ಮಾಡೋದಕ್ಕೆ ನಾನು 1 ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ಸ್ಗೆ ತಕ್ಕಷ್ಟು ತಗೊಳ್ಳಿ ಎಷ್ಟು ಬೇಕಾದರೂ. ಅದರ ಜೊತೆಗೆ ಆ ಸಕ್ಕರೆ ಮುಳುಗೋಷ್ಟು ನೀರು ತಗೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಈ ಶುಗರ್ ಸಿರಪ್ಗೆ ಏನು ಒಂದೆಳೆ ಪಾಕ ಎರಡೆಳೆ ಪಾಕ ಅನ್ನೋ ಅವಶ್ಯಕತೆ ಇಲ್ಲ. ಹಿಂಗೆ ಮುಟ್ಟಿದ್ರೆ ಅಂಟಂಟು ಬರೋ ಅಷ್ಟಿದ್ರೆ ಸಾಕು, ತುಂಬ ತೆಳ್ಳಗೆ ಇಲ್ದಿರ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಅದ್ರ ಜೊತೆಗೆ ಈಗ ನಾನು ವಾಸನೆಗೋಸ್ಕರ ಏಲಕ್ಕಿ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ, ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೀನಲ್ವ, ಒಂದು ಸ್ವಲ್ಪ ಅಂಟಂಟು ಬರೋ ಥರ ಆಗಲಿ ಸಾಕು. ಶುಗರ್ ಸಿರಪ್ ಈಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಅದಕ್ಕೀಗ ನಾನು ಒಂದು 1/2 ನಿಂಬೆಹಣ್ಣು ಹೋಳನ್ನ ಹಿಂಡ್ಕೊತೀನಿ. ಯಾಕೆ ಅಂತಂದರೆ ಶುಗರ್ ಸಿರಪ್ಪು ಆರಕ್ಕಿಟ್ಟಾಗ ಕ್ರಿಸ್ಟಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು 1/2 ಹೋಳು ನಿಂಬೆಹಣ್ಣ ಹಿಂಡ್ಬಿಟ್ಟಿಡ್ರಿ. ನೋಡಿ, ನಮ್ಮ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಶೇಪ್ಸ್ ಮಾಡ್ಕೊಳ್ಳೋಣ. ಅದಕ್ಕೀಗ ನಾನು ಒಂದು ವರ್ಕ್ ಏರಿಯಾದಲ್ಲಿ ಒಂದು ದೊಡ್ಡ ಬಾಲಷ್ಟು ಸೈಜಲ್ಲಿ ಹಿಟ್ಟನ್ನ ತೊಗೊಂಡು ತೀಡ್ಕೊತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗಲವಾಗಿ ತೆಳ್ಳಗೆ ತೀಡ್ಕೊಳ್ಳಿ. ಯಾವುದೇ ರೀತಿ ಶೇಪ್ಸ್ ಬೇಕನ್ನೋ ನೆಸೆಸಿಟಿ ಏನೂ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಅಗಲವಾಗಿ ತೀಡ್ಕೊಳ್ಳಿ. ನೋಡಿ, ಫುಲ್ಲು ದೊಡ್ಡದಾಗಿ ತೀಡ್ಕೊಂಡಿದ್ದಾಯಿತು. ಅದಕ್ಕೀಗ ಬ್ರಷಲ್ಲಿ ಎಲ್ಲ ಕಡೆಗೂ ತುಪ್ಪನ ಸವರೋಣ. ನಿಮ್ಮ ತುಪ್ಪ ಇಷ್ಟ ಇಲ್ಲ ಅಂದವರು ಎಣ್ಣೆನ ಬೇಕಾದ್ರೂ ಸವರ್ಕೊಳ್ಳಿ, ಫುಲ್ಲು ಬ್ರಷಲ್ಲಿ ನೀಟಾಗಿ ಸವರ್ಕೊಳ್ಳಿ. ಈಗ ತುಪ್ಪ ಎಲ್ಲ ಕಡೆಯೂ ಸವರ್ಕೊಂಡಿದ್ದಾಯಿತು. ಅದಕ್ಕೀಗ ನಾನು ಮೈದಾ ಡಸ್ಟ್ ಮಾಡ್ತೀನಿ. ಯಾಕೆ ಮೈದಾ ಡಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಇದನ್ನ ರೋಲ್ ಮಾಡಿದಾಗ ಲೇಯರ್ಸ್ ಎಲ್ಲ ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಆಗ ನಿಮಗೆ ಕಾಜಾ ಸ್ವೀಟ್ ಅಂದರೆ ಲೇಯರ್ ಲೇಯರ್ ಆಗಿದ್ದರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಆ ಲೇಯರ್ಸ್ನ ಅಂಟ್ಕೊಂಬಾರ ಅನ್ನೋದಕ್ಕೋಸ್ಕರ ನಾನು ಮೈದಾ ಡಸ್ಟ್ ಮಾಡ್ತಾ ಇದ್ದೀನಿ. ಈಗ ನಿಧಾನಕ್ಕೆ ಒಂದು ಸೈಡಿಂದ ರೋಲ್ ಮಾಡ್ಕೊಂಡು ಬರೋಣ. ತುಂಬ ಪ್ರೆಷರ್ ಹಾಕ್ಬೇಡಿ, ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ. ನಿಧಾನಕ್ಕೆ ಹಂಗೆ ತಗೊಂಡು ರೋಲ್ ಮಾಡ್ಕೊಂಡು ಬರ್ರಿ. ನಿಧಾನಕ್ಕೆ ರೋಲ್ ಮಾಡ್ಕೊಬೇಕು, ತುಂಬ ಪ್ರೆಷರ್ ಹಾಕ್ಬಾರ್ದು. ನಮಗೆ ಅಡುಗೆ ಮಾಡಬೇಕಂದ್ರೆ, ಅದರಲ್ಲೂ ಸ್ಪೆಷಲಿ ಸ್ವೀಟ್ಸ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ರೋಲ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ನೀಟಾಗಿ ರೋಲ್ ಮಾಡಿದ್ದಾಯಿತು. ಇದನ್ನು ಈ ಎಡ್ಜ್ನ ಕ್ಲೋಸ್ ಮಾಡ್ಕೊಬೇಕು, ಸೀಲ್ ಮಾಡಬೇಕು. ಅದಕ್ಕೆ ನೀರನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀರನ್ನ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆ ಎಡ್ಜ್ನ ಹಾಗೆಯೇ ತೊಗೊಂಡು ಅದರ ಮೇಲೆ ಕ್ಲೋಸ್ ಮಾಡಿಬಿಡಿ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಬಿಡಬೇಕು, ತುಂಬ ಪ್ರೆಷರ್ ಹಾಕ್ಬಿಡಿ. ಒಳಗಿನ ಲೇಯರ್ಸು ಅಂಟ್ಕೊಂಬಿಡುತ್ತೆ, ಮೇಲೆ ಲೇಯರ್ಸ್ ಮಾತ್ರ ಅಂಟ್ಕೊಳೋ ರೀತಿ ಪ್ರೆಷರ್ ಕೊಡಿ ಸಾಕು. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ.
ಅದಕ್ಕೆ ಈ ಕೊನೆದಿದೆ ಅಲ್ವಾ ಶೇಪ್ಲೆಸ್ ಆಗಿರೋದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಅದನ್ನು ನಿಧಾನ ಕಟ್ ಮಾಡಿ ತೆಗೆದ್ಬಿಡೋಣ. ಅದು ನಮಗೆ ಬೇಡ, ಲೇಯರ್ಸ್ ಇರೋ ಥರ ನಿಧಾನ ಕಟ್ ಮಾಡ್ಕೊಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಧಾನಕ್ಕೆ ಕಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕಾಣ್ತಾ ಇದೆ. ನಾವು ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟನ್ನ ಈಗ ಹೆಬ್ಬೆಟ್ಟಿಂದ ಪ್ರೆಸ್ ಮಾಡಿ ತೊಗೊಳ್ಳೋಣ ಲೈಟಾಗಿ. ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಬಿಟ್ಟಾಗ ಲೇಯರ್ಸ್ಗಳು ಬಿಟ್ಕೊಳೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಇದೇ ರೀತಿ ಎಲ್ಲನೂ ಮಾಡಿ ತೊಗೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನಮ್ಮ ಹಿಟ್ಟು. ಈಗ ತುಂಬ ಚೆನ್ನಾಗಿ ರೆಡಿ ಆಗಿದೆ ಸ್ವೀಟ್ ಮಾಡೋಕ್ಕೆ. ಈಗ ನಮ್ಮ ಎಣ್ಣೆನೂ ತುಂಬ ಚೆನ್ನಾಗಿ ಕಾದಿದೆ. ಈಗ ಅದನ್ನು ಒಂದೊಂದು ಎಣ್ಣೆಯಲ್ಲಿ ಬಿಡೋಣ. ಹಾಗೆ ಹಿಂದೆ ಮುಂದೆ ತಿರುವು ಕೊಡ್ತಾ ಇರಿ, ಯಾಕಂದರೆ ಸೀದೋಗ್ಬಿಡುತ್ತೆ ಹಾಗೆ ಬಿಟ್ಟರೆ. ಒಂದು ಕಡೆ ಮಾತ್ರ ಬೇಯುತ್ತೆ. ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಅದು ಹಾಗೆ ಎಣ್ಣೆಲಿ ತೇಲ್ ಬರುತ್ತೆ ನೋಡಿ. ಈ ರೀತಿ ನಮ್ಮ ಕಾಜಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ನಾವೀಗಾಗಲೇ ರೆಡಿ ಮಾಡ್ಕೊಂಡಿರೋಂಥ ಶುಗರ್ ಸಿರಪ್ ಒಳಗಡೆ ಹಾಕೋಣ. ಬಿಸಿ ಇದ್ದಾಗಲೇ ಹಾಕ್ಬೋದು ನೀಟಾಗಿ ಎಣ್ಣೆನ ಬಸ್ದುಬಿಟ್ಟು. ಇದಕ್ಕೇನು ಗುಲಾಬ್ ಜಾಮೂನ್ ಥರ ಆರದ ಮೇಲೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಹಾಗೆ ಬಿಸಿ ಇದ್ದಾಗಲೇ ಹಾಕ್ಬೋದು. ನಾವು ಮಾಡ್ಕೊಂಡಿರೋಂಥ ಎಲ್ಲ ಕಾಜಸ್ಸು ಇವಾಗ ಶುಗರ್ ಸಿರಪ್ ಒಳಗಡೆ ಹಾಕ್ಬಿಡೋಣ. ಇದು ಒಂದು 3-5 ನಿಮಿಷ ಶುಗರ್ ಸಿರಪ್ ಒಳಗಡೆ ನೆಂದರೆ ಸಾಕು. ತುಂಬ ಕಡಿಮೆ ಟೈಮಲ್ಲಿ ಮಾಡಿದ್ರೂ ಮೇಲೆಲ್ಲ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ, ಅಥವಾ ಜಾಸ್ತಿ ಟೈಮ್ ಆಗೋದ್ರೂ ಮೆತ್ತಗಾಗೋಗುತ್ತೆ. ಇದು ಹೇಗಿರಬೇಕು ಅಂದರೆ ಸ್ವೀಟು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರಬೇಕು. ಅದನ್ನು 3-5 ನಿಮಿಷ ನೆನೆಸ್ಕೊಳ್ಳಿ ಸಾಕು. ನೋಡಿ ಫ್ರೆಂಡ್ಸ್, ನಮ್ಮ ಸ್ವೀಟ್ ಕಾಜಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಒಳಗಡೆ ತುಂಬಾ ಜ್ಯೂಸಿಯಾಗಿ ಮೇಲೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಇದೇಗಿದೆ ಅಂತ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬಾ ಎಮ್ಮೆಯಾಗಿದೆ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.